ಎಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿ ಇಂದಿಗೆ ತಿಂಗಳು ಕಳೆದಿದೆ ಇಂದು ಅಪ್ಪು ತಿಂಗಳ ತಿಥಿ ಕಾರ್ಯಕ್ಕೆ ಹಲವು ಮಂದಿ ಈಗಾಗಲೇ ಭಾಗಿಯಾಗಿದ್ದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ದಾರೆ ಇದರ ನಡುವೆ ತಂದೆಯ ತಿಥಿಯ ದಿನವೇ ಅಪ್ಪು ಪ್ರೀತಿಯ ಎರಡನೇ ಮಗಳು ವಂದಿತಾ ಎಕ್ಸಾಮ್ ಬರೆದು ತಿಥಿ ಕಾರ್ಯ ಮಾಡಿದ್ದರು ಇಂದು ತಿಥಿಯ ದಿನ ಅಶ್ವಿನಿಯವರು ತನ್ನ ಗಂಡನ ಬಗ್ಗೆ ಮೊದಲ ಬಾರಿ ಮಾತನಾಡಿದ್ದು ಏನ್ ಹೇಳಿದ್ದಾರೆ ಅವರು ತೆಗೆದುಕೊಂಡ ದೊಡ್ಡ ನಿರ್ಧಾರವೇನು ಏನೆಂದು ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದ್ರೆ ಏನದು ಸುದ್ದಿ ನೋಡೋಣ ಬನ್ನಿ ಹೌದು ಅಪ್ಪು ಅವರ ಅಗಲಿಕೆಯಿಂದ ಅವರು ನಡೆಸುತ್ತಿದ್ದ ಅನಾಥಾಶ್ರಮ ಶಾಲೆಗಳು ಬಡವಾಗಿದ್ದವು ಇದಕ್ಕೆ ಬೆಂಬಲ ಕೊಟ್ಟಿದ್ದ ತಮಿಳು ನಟ ವಿಶಾಲ್ ಎಂಟು ಮಕ್ಕಳ ಜವಾಬ್ದಾರಿ ನಂದು ಅಂತ ಮುಂದೆ ಬಂದಿದ್ದರು ಇದೀಗ ಅಶ್ವಿನಿಯವರು ಅಪ್ಪು ಅವರ ಎಲ್ಲ ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದ್ದು ಇದುವರೆಗೂ ಅಪ್ಪು ನಡೆಸುತ್ತಿದ್ದ ಗೋಶಾಲೆ ಅನಾಥಾಶ್ರಮ ಶಾಲೆಗಳು ಪ್ರತಿಯೊಂದನ್ನ ನಾವೇ ಇನ್ ಮುಂದೆ ನೋಡಿಕೊಳ್ತೇವೆ ನಟ ವಿಶಾಲ್ ಅಪ್ಪು ಬಗ್ಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಇನ್ಮುಂದೆ ಅಪ್ಪು ಅವರ ಕನಸು ನಮ್ಮ ಕನಸು ಅವರ ಕನಸುಗಳನ್ನ ಸಾಕಾರ ಮಾಡುವುದೇ ನಮ್ಮ ಕೆಲಸ ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ ಈ ಕೆಲಸಕ್ಕೆ ನಮ್ಮ ಮಕ್ಕಳ ಬೆಂಬಲ ಸಹ ಇದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ತಮ್ಮ ಬೆನ್ನೆಲುಬಾಗಿ ನಿಂತ ಶಿವಣ್ಣ ರಾಗಣ್ಣ ಇಡೀ ಕುಟುಂಬಕ್ಕೆ ಮತ್ತು ಲಕ್ಷಾಂತರ ಅಭಿಮಾನಿಗಳಿಗೆ ಕೈ ಮುಗಿದು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು